ತಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಕಥೆನ ಚೆನ್ನಾಗಿ ನಿರೂಪಿಸಲಾಗಿದೆ ಆದರೆ ಜನರಿಗೆ ಆಸಕ್ತಿ ಉಂಟು ಮಾಡೋ ವಿಷಯವೆಂದ್ರೆ ನೀವು ಪ್ರಾರಂಭಿಸಿದ ನನ್ನ ಪುಸ್ತಕ ಓದಿಲ್ಲ ನಂಗೆ ಗೊತ್ತಿಲ್ಲ ಅವರು ನನ್ನ ಬಗ್ಗೆ ಒಳ್ಳೆ ವಿಷಯಗಳನ್ನೇ ಬರೆದಿರಬೇಕು ಅಂತ ಬರ್ದಿದ್ದಾರೆ ಅರುಂಧತಿ ಸುಬ್ರಹ್ಮಣ್ಯಂ ಅವರು ಬುದ್ಧಿವಂತೆ ತುಂಬಾ ಬುದ್ಧಿವಂತ ಅವರು ತುಂಬಾ ಬುದ್ಧಿವಂತರು ಆದರೆ ನನ್ನ ಬಗ್ಗೆ ಏನು ಬರೆದಿದ್ದಾರೆ ಅವ್ರು ಹೇಳಿದ ಒಂದು ವಿಷಯ ಅಂದ್ರೆ ನೀವು ಬೇರೆ ಬೇರೆ ಅಭಿಪ್ರಾಯಗಳಿಗೆ ಅವಕಾಶ ಕೊಡ್ತೀರಿ ನಿಮಗೆ ಒಳ್ಳೆ ಚರ್ಚೆ ಇಷ್ಟ ನೀವು ಸರ್ವಾಧಿಕಾರಿ ಗುರುಗಳಲ್ಲಿ ಒಬ್ರಲ್ಲ ಸರ್ವಾಧಿಕಾರಿ ಗುರು ಎಲ್ಲಿ ಇದ್ದಾರೋ ನಂಗೆ ಗೊತ್ತಿಲ್ಲ ನಂಗೆ ಅನ್ಸುತ್ತೆ ಹೆಚ್ಚಿನ ಜನ ಗುರುವನ್ನೇ ಭೇಟಿಯಾಗಿಲ್ಲ ಕ್ಯಾಲೆಂಡರ್ ಚಿತ್ರಗಳನ್ನು ನೋಡಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ಯಾವುದೇ ನಿಜವಾದ ಗುರುಗಳನ್ನು ಭೇಟಿಯಾಗಿಲ್ಲ ಅಂತ ನಂಗೆ ಅನಿಸುತ್ತೆ ಆದರೂ ತುಂಬ ಜನ ಇದ್ದಾರೆ ಯಾರು ದೇವಸ್ಥಾನದ ಪೂಜಾರಿ ಆಗಿರಬೇಕಿತ್ತು ಅವರು ಒಳ್ಳೆ ಉದ್ಯಮಿಗಳು ಮತ್ತು ಇವತ್ತು ಗುರು ಆಗಿದ್ದಾರೆ ಅದು ಬೇರೆ ವಿಷಯ ದೇವಸ್ಥಾನದ ಪೂಜೆ ನೋಡಿ ಒಳ್ಳೆಯ ಉದ್ಯಮಿಗಳಾಗಿದೆ ಹೇಳೋ ರೀತಿ ಅದೊಂದು ಕಟುವಾದ ಶಬ್ದ ಬಹುಶಃ ಅದೊಂದು ಉದ್ಯಮವೇನು ನಾನು ಅಲ್ಲ ನಾನು ಉದ್ಯಮಿ ಆಗಿಲ್ದೇ ಇರೋ ಕಾರಣ ಎಲ್ಲರೂ ತಮ್ಮಲ್ಲಿರೋ ಯಾವ ಪ್ರಶ್ನೆ ಬೇಕಾದ್ರೂ ಕೇಳಲಿ ಅಂತ ಬಯಸ್ತೀನಿ ಪ್ರಶ್ನೆ ಎಷ್ಟು ಹಾಸ್ಯಾಸ್ಪದ ಅಥವಾ ಎಷ್ಟು ಬುದ್ಧಿವಂತ ಅಥವಾ ಎಷ್ಟು ಅರ್ಥಹೀನ ಪ್ರಶ್ನೆ ಅನ್ನೋದು ಮುಖ್ಯ ಅಲ್ಲ ಪ್ರಶ್ನೆ ನಿಮಗೆ ಮುಖ್ಯವಾಗಿದ್ರೆ ನಂಗೂ ಅದು ಮುಖ್ಯ ಅದು ಎಷ್ಟೇ ಅದ್ಭುತ ಪ್ರಶ್ನೆಯೇ ಇರಲಿ ನಿಮ್ಗದು ಮುಖ್ಯ ಆಗಿಲ್ದೇ ಇದ್ರೆ ಆದ್ರೆ ನೀವ್ ಹೇಳ್ತಾ ಇದೀರಾ ಬಹಳಷ್ಟು ಜನ ಯಾರು ತಮ್ಮನ್ನ ಗುರು ಅಂತ ಹೇಳ್ಕೊಳ್ತಾ ಇದಾರೋ ಅವರೆಲ್ಲ ತಮ್ಮನ್ನ ಎತ್ತರಕ್ಕೇರಿಸ್ಕೊಂಡು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ನಾನು ಅದನ್ನ ಹೇಳಿಲ್ಲ ಸರಿ ಹೇಳ್ತಾ ಇದ್ದೀನಿ ವಿಷಯ ಏನಂದ್ರೆ ಒಂದು ಖಾಲಿತನ ಇದೆ ಅದನ್ನು ತುಂಬಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡ್ತಿದ್ದಾರೆ ಅವರು ಅದಕ್ಕೆ ಅರ್ಹರಾಗಿದ್ದಾರೆ ಅದು ಪ್ರಶ್ನಾರ್ಥಕ ವಿಷಯ ಆದರೆ ನಿಜವಾದ ಕಾಳಜಿ ಅಂದರೆ ಮತ್ತೆ ನನ್ನ ಕೆಲವು ಟೆಲಿವಿಷನ್ ಕಾರ್ಯಕ್ರಮಗಳಲ್ಲಿ ನೀವು ಬಂದಿದ್ರಿ ನಾವಿದ್ರ ಬಗ್ಗೆ ಮಾತಾಡಿದ್ದೀವಿ ದೇವಮಾನವರು ಹೆಚ್ಚಾಗಿ ಢೋಂಗಿಗಳಾಗಿರ್ತಾರಾ ಮತ್ತು ಇಲ್ಲಿರೋ ಈ ಮಹಿಳೆಗೆ ಯಾರು ದೇವಮಾನವ ಮತ್ತು ಯಾರು ಢೋಂಗಿ ಅನ್ನೋ ವ್ಯತ್ಯಾಸ ಹೇಗೆ ತಿಳಿಯೋಕೆ ಸಾಧ್ಯ ಮತ್ತು ಒಬ್ಬ ಮನುಷ್ಯ ದೇವಮಾನವ ಆಗಕ್ಕೆ ಸಾಧ್ಯನಾ ನಿಮ್ಮನ್ನ ನೀವೊಬ್ಬ ದೇವಮಾನವ ಅಂತ ಭಾವಿಸ್ತೀರಾ ನೀವ್ಯಾಕೆ ಆ ಪರಿಗಣಿಸ್ತೀರಾ ಸರಿ ಇದು ನನ್ನ ಪ್ರಶ್ನೆ ಆಗ್ಲಿ ನಾನು ಒಬ್ಬ ದೇವಮಾನವ ಮತ್ತು ಢೋಂಗಿ ನಡುವಿನ ವ್ಯತ್ಯಾಸ ಹೇಗ್ ಗುರುತಿಸಬೇಕು ಅದರಲ್ಲೂ ನಾನು ಮನುಷ್ಯನೊಬ್ಬ ದೇವರಾಗಲು ಸಾಧ್ಯವಿಲ್ಲ ಅಂತ ನಂಬಿರುವಾಗ ಮನುಷ್ಯರು ಧೀರಡಿರಬಹುದು ಮತ್ತು ಅದ್ಭುತ ಮತ್ತು ಸ್ಫೂರ್ತಿ ಹುಟ್ಟಿಸೋರಿರಬಹುದು ಆದ್ರೆ ಅವರಲ್ಲಿ ಮಾಂತ್ರಿಕ ಶಕ್ತಿ ಇದೆ ಅಂತ ನಂಗನಿಸೋಲ್ಲ ನೋಡಿ ನೀವು ಯಾವಾಗಾದರೂ ದೇವರಲ್ಲಿ ಮಾಂತ್ರಿಕ ಶಕ್ತಿ ಇರುವುದನ್ನ ನೋಡಿದೀರ ನಾನ್ ಅವನಲ್ಲಿ ಮಾಂತ್ರಿಕ ಶಕ್ತಿ ಇದೆ ಅಂತ ಯಾಕೆ ಹೇಳ್ತಿದ್ದೀರಾ ಮೊದಲನೇದಾಗಿ ಈ ದೇವಮಾನವ ಅನ್ನೋ ಪದ ಮೂಲತಃ ಮಾಧ್ಯಮದ ಸೃಷ್ಟಿ ಯಾರೂ ತಾನೊಬ್ಬ ದೇವಮಾನವ ಅಂತ ಹೇಳ್ಕೊಳ್ಳೋಲ್ಲ ಸರಿನಾ ಕೆಲವರು ಮೂರ್ಖ ಮಾನವರು ಇರ್ತಾರೆ ಅದು ಬೇರೆ ವಿಷಯ ಯಾರೋ ನಂಗೆ ಗೊತ್ತಿರೋ ಹಾಗೆ ವೈಯಕ್ತಿಕವಾಗಿ ಯಾರು ನಾನು ದೇವಮಾನವ ಅಂತ ಹೇಳಿಲ್ಲ ನಾನು ಆ ತರದವರನ್ನು ಯಾರನ್ನು ಭೇಟಿಯಾಗಿಲ್ಲ ಈಗ ಅದೊಂದು ಮತ್ತೊಂದು ತರದ ವೃತ್ತಿ ಎಲ್ರ ಮೇಲೂ ಲೇಬಲ್ ಹಾಕೋದು ನಿಮಗ್ ಗೊತ್ತಲ್ಲ ಅದನ್ ಬಿಟ್ಬಿಡೋಣ ಏನದು ಇದು ಸಂಸ್ಕೃತಿ ನೀವಿದನ್ನು ಅರ್ಥ ಮಾಡ್ಕೋಬೇಕು ದುರದೃಷ್ಟವಶಾತ್ ಇವತ್ತು ಎಲ್ಲ ಗೊಂದಲಮಯವಾಗಿದೆ ಇದು ದೇವರಿಲ್ಲದ ಸಂಸ್ಕೃತಿ ನೀವಿದನ್ನು ಅರ್ಥ ಮಾಡ್ಕೋಬೇಕು ದೇವರ ಕಲ್ಪನೆ ಈ ಸಂಸ್ಕೃತಿಲಿ ಯಾವತ್ತೂ ಇರಲಿಲ್ಲ ಹೊರಗಡೆಯಿಂದ ಬಂದಿರೋ ಸ್ಪರ್ಧೆಯ ಕಾರಣ ಅವರು ನಮ್ಮನ್ನು ಆಳಬಹುದು ಅನ್ನೋದನ್ನು ತಿಳಿದು ಅವರು ಪ್ರಬಲರಾದರು ಹಾಗಾಗಿ ಅವರನ್ನು ಅನುಕರಣೆ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಸ್ವಲ್ಪ ಮಟ್ಟಿಗೆ ನಾವು ಆ ಥರ ಮಾಡೋಕೆ ಆರಂಭ ಮಾಡಿದ್ವಿ ಅದೇನು ಯಶಸ್ವಿ ಆಗಲ್ಲ ಹೌದು ಆದರೆ ನಮಗೆ ದೇವರನ್ನ ಮಾಡೋ ತಂತ್ರಜ್ಞಾನ ಗೊತ್ತು ನಾನು ತಂತ್ರಜ್ಞಾನ ಅಂದಾಗ ನಾವು ಇಂಗ್ಲಿಷ್ ಶಬ್ದ ಗಾಡ್ ಅನ್ನು ಉಪಯೋಗಿಸ್ತಾ ಇದ್ದೀವಿ ಆದರೆ ಭಾರತದಲ್ಲಿ ಆ ಶಬ್ದಕ್ಕೆ ಅರ್ಥ ಇಲ್ಲ ಇಲ್ಲಿ ನಾವು ಅವರನ್ನು ದೇವ ಅಂತೀವಿ ದೇವ ಇದರ ಅರ್ಥ ಏನಂದ್ರೆ ನೋಡಿ ಇವತ್ತು ಮೀಡಿಯಾ ತೆಂಡೂಲ್ಕರ್ ಅವರನ್ನು ಕ್ರಿಕೆಟ್ ದೇವರು ಅಂತ ಬಿಂಬಿಸ್ತಾ ಇದೆ ಇದು ಈ ಸಂಸ್ಕೃತಿಗೆ ಅತ್ಯಂತ ಸೂಕ್ತವಾಗಿದೆ ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಒಬ್ಬರ ಸಾಧನೆ ಒಂದು ಮಟ್ಟ ಮೀರಿದರೆ ಅವರು ಆಟಗಾರರಾಗಿರಬಹುದು ಸೈನಿಕರಾಗಿರಲಿ ಕಲಾವಿದರಾಗಿರಲಿ ಏನೇ ಆಗಿರಲಿ ಸಾಮಾನ್ಯ ಮನುಷ್ಯ ಸಾಧ್ಯ ಅಂತ ಯೋಚಿಸೋದಕ್ಕಿಂತ ಹೆಚ್ಚಿನದ್ದನ್ನು ಸಾಧಿಸಿದರೆ ಅವರು ಏರಿದ್ರೆ ಅವರನ್ನು ದೇವ ಅಂತ ಗುರುತಿಸ್ತಿದ್ರು ಅವರು ಗೌರವಕ್ಕೆ ಪಾತ್ರರಾಗಿದ್ರು ಯಾಕಂದ್ರೆ ಅವರು ಎಲ್ರಿಗೂ ದಾರಿದೀಪವಾಗ್ತಿದ್ರು ಅದು ಹೇಗಿದ್ರೂ ಆಗುತ್ತೆ ನೀವು ಇಷ್ಟಪಟ್ಟು ನಂಬಿದ್ರು ಅಥವಾ ನಂಬದೇ ಇದ್ರು ಹೌದು ಪ್ರತಿ ಕ್ಷೇತ್ರದಲ್ಲೂ ಯಾರಾದರೂ ಮೇಲೆ ಬಂದರೆ ಅವರು ಎಲ್ಲರಿಗೂ ಮಾರ್ಗದರ್ಶಕರಾಗ್ತಾರೆ ಅದೇ ತರಹ ಅಂತರ ವಿಚಾರದಲ್ಲೂ ನಾನು ಆಂತರ್ಯ ಅಂತ ಹೇಳಿದಾಗ ನಿಮ್ಮ ಜೀವನದ ಗುಣಮಟ್ಟ ಯಾವ ಥರದ ಮನೆಯಲ್ಲಿ ನೀವಿದ್ದೀರಾ ಯಾವ ಥರದ ಬಟ್ಟೆ ಹಾಕಿದ್ದೀರಾ ಯಾವ ಥರದ ಕಾರ್ ಇಟ್ಕೊಂಡಿದ್ದೀರಾ ಯಾವ ವಸ್ತುಗಳು ನಿಮ್ಮ ಸುತ್ತಲೂ ನೆಗೆದಾಡ್ತಾ ಇವೆ ಇಲ್ಲ ಈ ಕ್ಷಣ ನೀವೆಷ್ಟು ಆನಂದದಿಂದ ಶಾಂತವಾಗಿ ಅನುಗ್ರಹಿತ ಮತ್ತು ಪರಮಾನಂದದ ಭಾವನೆ ನಿಮ್ಮೊಳಗಿದೆ ಈಗ ನಾನೆಲ್ಲಿ ಕುಳಿತರೆ ನಾವು ಒಂದೇ ಸ್ಥಳದಲ್ಲಿ ಕೂತಿದ್ದೀವಿ ಅದೇ ಗಾಳಿ ಉಸಿರಾಡ್ತಿದ್ದೀವಿ ಬಹುಶಃ ನಾವು ಒಂದೇ ತರದ ಆಹಾರನೂ ತಿಂತಿರಬೇಕು ನೀವೇನು ತಿದ್ರಿ ನಂಗೆ ಗೊತ್ತಿಲ್ಲ ಆದರೆ ಈಗ ನಾನಿಲ್ಲಿ ಕಣ್ಣು ಮುಚ್ಚಿ ಕೂತ್ರೆ ನನ್ನೊಳಗೆ ನಾನಿರೋ ರೀತಿಲಿ ಬ್ರಹ್ಮಾಂಡದಲ್ಲಿ ಇರೋ ಯಾವುದರ ಜೊತೆಗೂ ವಿನಿಮಯ ಮಾಡ್ಕೊಳ್ಳಲ್ಲ ಈಗ ಜನ ನೋಡಿದಾಗ ಏನೇ ಆದರೂ ನಾನು ನಿರ್ವಹಿಸುತ್ತಿರುವ ವಿಷಯಗಳ ಸಂಖ್ಯೆ ಹುಚ್ಚುತನದ್ದಾಗಿದೆ ಎಲ್ಲರೂ ಅಂತಾರೆ ಸದ್ಗುರು ಇದು ಸಾಧ್ಯನಾ ನೀವೊಂದು ದಿನ ಹುಚ್ಚಿರಾಗ್ತೀರಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಸ್ವಯಂ ಸೇವಕರಿದ್ದಾರೆ ಉದ್ಯಮಗಳು ವ್ಯವಹಾರಗಳು ಯೋಜನೆಗಳು ಮುಂದೆ ಬರೋ ಮೆಗಾ ಯೋಜನೆಗಳು ಪ್ರಪಂಚದ ಎಲ್ಲಾ ಕಡೆ ನಡೆಯುತ್ತಿರುವ ವಿವಿಧ ಯೋಜನೆಗಳು ಯಾರಾದರೂ ಹುಚ್ಚರಾಗಬೇಕಂದ್ರೆ ಅದು ನಾನೇ ಆಗ್ಬೇಕು ಹೌದು ತಾನೆ ಯಾಕಂದ್ರೆ ಎಲ್ಲಾನು ನಡೆಸ್ತಿರೋರು ಸ್ವಯಂ ಸೇವಕರು ಸ್ವಯಂ ಸೇವಕರು ನಡೆಸ್ತಾರೆ ಅಂದ್ರೆ ಅವರಿಗೆ ಯಾರಿಗೂ ಕೆಲಸದ ತರಬೇತಿ ಕೊಟ್ಟಿಲ್ಲ ಅಸಮರ್ಥರು ಅಂತ ಅವರನ್ನ ಕೆಲಸದಿಂದ ತೆಗೆಯೋಕಾಗೋಲ್ಲ ಯಾಕಂದ್ರೆ ಅವರು ಸ್ವಯಂ ಸೇವಕರು ಹೌದು ತಾನೆ ಯಾವಾಗಾದ್ರೂ ಬರ್ತಾರೆ ಯಾವಾಗಾದ್ರೂ ಅದ್ಭುತ ಕೆಲಸ ಮಾಡ್ತಾರೆ ಯಾವಾಗಾದ್ರೂ ಕೆಲಸ ಬಿಟ್ಟು ಹೋಗ್ತಾರೆ ಹೌದು ತಾನೆ ಮತ್ತೆ ಯಾವ ಕೆಲಸನೂ ನಿಲ್ಬಾರ್ದು ಇಲ್ಲಿವರೆಗೆ ನಾನಿದ ನಿಮ್ಗೆ ಹೇಳಬೇಕು ಇಂದು ನಾವಿಲ್ಲಿ ಕೂತಿರುವ ಈ ಸಮಯದವರೆಗೂ ಬಹುಶಃ ಮುನ್ನೂರಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮಗಳು ಪ್ರಪಂಚದಾದ್ಯಂತ ನಡೀತಾ ಇವೆ ಕಳೆದ ಮೂವತ್ತು ವರ್ಷಗಳಲ್ಲಿ ಒಂದು ಕಾರ್ಯಕ್ರಮನೂ ಕೈಬಿಟ್ಟಿಲ್ಲ ಅಥವಾ ವಿಫಲವಾಗಿಲ್ಲ ಇದಕ್ಕೆ ಅಗಾಧ ನಿರ್ವಹಣಾ ಶಕ್ತಿ ಬೇಕಾಗುತ್ತೆ ಆದ್ರೆ ನಂಗೆ ಸಿಟ್ಟು ಬಂದಿರೋದನ್ನ ದುಃಖ ಒತ್ತಡ ಮತ್ತು ಉದ್ವಿಗ್ನತೆಯಲ್ಲಿರೋದನ್ನ ಯಾವತ್ತೂ ಯಾರೂ ನೋಡಲ್ಲ ಈಗ ಆತರ ನೋಡ್ಬೇಕಾ ನಾನು ಅದಕ್ಕೆ ಅಸಮರ್ಥನಾಗಿದ್ದೀನಿ ಅಂತ ಕಾಣುತ್ತಾ ಸಿಟ್ ಮಾಡ್ಕೊಳ್ಳಕ್ಕೆ ನಾನು ಅಸಮರ್ಥನಿದ್ದೀನಿ ಅಂತಲ್ಲ ನಾನು ಆ ಹಕ್ಕನ್ನ ಯಾರಿಗೂ ನೀಡಿಲ್ಲ ಅಷ್ಟೇ ನಾನು ಈ ಹಕ್ಕನ್ನ ಯಾರಿಗೂ ಕೊಟ್ಟಿಲ್ಲ ಅವರನ್ನ ಸಂತೋಷ ಪಡಿಸೋದಾಗ್ಲಿ ಅತೃಪ್ತಿ ಉಂಟು ಮಾಡೋದಾಗ್ಲಿ ಸಿಟ್ಟುಂಟು ಮಾಡೋದಾಗ್ಲಿ ದುಃಖಿ ಮಾಡೋದಾಗ್ಲಿ ಸಾಧ್ಯವಿಲ್ಲ ಈ ಹಕ್ಕನ್ನ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಹಾಗಾಗಿ ನೀವು ಮಾತಾಡ್ತಿರೋ ಪವಾಡ ಅಥವಾ ಮತ್ತೇನಾದ್ರೂ ಜನ ಕೇಳ್ತಾರೆ ಸದ್ಗುರು ಎಲ್ಲರೂ ಎಲ್ಲಾ ಆಶ್ರಮಗಳಲ್ಲೂ ಪವಾಡಗಳಾಗತ್ವೆ ನೀವ್ ಮಾತ್ರ ಎಲ್ಲಾ ಪವಾಡಗಳನ್ನ ಹೀಗಳಿತೀರ ಏನಾದ್ರೂ ಆಯ್ತು ಅಂತ ನಾವ್ ಹೇಳಿದ್ರೆ ನಾವ್ ಮೂರ್ಖರು ಅನ್ನೋ ತರ ಮಾಡ್ತೀರಾ ಪವಾಡಗಳಿಲ್ಲ ನಾನ್ ಹೇಳ್ತೇನೆ ಏನು ನನ್ ಪಾಕೆಟ್ ನಿಂದ ನನ್ ಪಾರಿವಾಳ ತೆಗಿಬೇಕು ಅಂತ ಬಯಸ್ತೀರ ನನ್ ಪಾರಿವಾಳ ತೆಗೆದ್ರೆ ಗುರುಗಳು ಆದ್ರೆ ಒಂದ್ ವೇಳೆ ಆ ವಿಚಾರ ಕಾಮೇಲ್ ಬರ್ತೇನೆ ಪಾರಿವಾಳನ ನನ್ನ ಜೀಬಿಂದ ತೆಗೆದ್ರೆ ನನ್ನ ಹತ್ರ ಹೀಕೇರು ಜೇಬ್ ಉಳಿಯುತ್ತೆ ನಿಮ್ ಹತ್ರ ಪಕ್ಷಿ ನೀವಿದ್ರಿಂದ ಏನ್ ಮಾಡ್ತೀರಾ ನೀವು ಬನ್ನಿ ನಾನು ಪವಾಡ ತೋರಿಸ್ತೇನೆ ನನ್ನ ಜೊತೆ ಸಾವಿರಾರು ಜನ ಇದ್ದಾರೆ ವಾರಕ್ಕೆ ಏಳು ದಿನ ಕೆಲಸ ಮಾಡ್ತಾರೆ ಪ್ರತಿದಿನ ಹದಿನಾರರಿಂದ ಹದಿನೆಂಟು ಗಂಟೆ ಕಳೆದ ಎರಡು ಐದು ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಕ್ಷಣ ಕಿರಿಕಿರಿ ಕಳವಳ ಸಿಟ್ಟು ಅವರ ಜೀವನದಲ್ಲಿಲ್ಲ ಇದು ಪವಾಡ ಇಂಥ ಪವಾಡನ ನಾವು ಹುಟ್ಟಹಾಕ ಬಯಸ್ತೀವಿ ಪವಾಡ ಬೇಡವಾ ಪವಾಡ ಹೌದು ಆ ಪಾರಿವಾಳದ ಸಂಕ್ತಿ ಅಲ್ಲ ನಿಮ್ ಜೇಬಲ್ ಪಾರಿವಾಳ ಇದ್ಯಾ ನಾನಾಗಲೇ ಹೇಳಿದೆ ನಂಗೆ ಹಿಕ್ಕೆ ತುಂಬಿರೋ ಜೇಬು ಇಷ್ಟ ಇಲ್ಲ ಅಂತ